हाय फ्रेंड्स, वेलकम टू सौम्या चैनल। एल्लरू हेगिदीरा? नानिवत्तेन स्पेशल आगि माड्ता इदीनि अंद्रे ओंदु चटनी माड्ता इदीनि फ्रेंड्स। अदु याव चटनी अंद्रे, नावु हीरेकायि सिप्पे एल्ल तेगीतीवल्ल आ सिप्पेयिंद चटनी माड्ता इरोदु। अदु याव रीति चटनी माडोदु अंत नानु निमगे तोर्सिकोड्तीनि। हागाद्रे नन्न चानल्गे ईगले सब्स्क्रैब् आगिल्ल अंद्रे सब्स्क्रैब् माड्कोळ्ळि, हागे ओंदु लैक् माडि शेर् माडि अंत केळ्कोंता इदीनि फ्रेंड्स। बन्नि हागाद्रे नावु हीरेकायि सिप्पेदु चटनी माडोण। हीरेकायि सिप्पे ಮತ್ತೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಕಾಯಿ ತುರಿ ತಗೊಂಡಿದ್ದೀನಿ, ಮತ್ತೆ ಜೀರಿಗೆ, ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಎಣ್ಣೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬಾಣಲಿ ತಗೋಬೇಕು ಫ್ರೆಂಡ್ಸ್. ಆ ಬಾಣಲಿಗೆ ನಾವು ಒಂದು 2 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ಚಮಚ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಒಂದು 4 ಹಸಿಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೊಳ್ಬೋದು ಕ್ವಾಂಟಿಟಿ. ನಾನು ಹೀರೆಕಾಯಿ ಸಿಪ್ಪೆನ ಫುಲ್ಲು ಬಿಡಿಸಿಟ್ಕೊಂಡಿದ್ದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು ಅರ್ಧ ಹೀರೆಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗೆ ಹುರ್ಕೊಳ್ಬೇಕು ಇದನ್ನು. ಮತ್ತು ಒಂದು ಅರ್ಧ ಹೋಳು ಕಾಯಿ ತುರಿ, ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗೆ ಹುರ್ಕೊಳ್ಬೇಕು ಇದನ್ನು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಅಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು. ಇದು ನೋಡಿ, ಇವಾಗ ರೆಡಿ ಆಗ್ತಾ ಬಂತು. ಇದೀಗ ರೆಡಿ ಆಗಿದೆ, ನಾನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಟ್ಟು ಕೂಲಾಗೋದಕ್ಕೆ ಬಿಡಬೇಕು ಇದನ್ನು. 10 ನಿಮಿಷ ಕೂಲ್ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು. ಇದೀಗ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು, ನೋಡಿ ಈ ರೀತಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನಾನು ಈಗಾಗಲೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪು ಹಾಕ್ಕೊಳ್ಬೇಕು ಅಂತ ಇಲ್ಲ ಫ್ರೆಂಡ್ಸ್, ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯಿತು. ನಾವಿವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಫ್ರೆಂಡ್ಸ್. ಇದೀಗ ನುಣ್ಣಗೆ ರುಬ್ಬಿ ರೆಡಿ ಆಗಿದೆ, ಚಟ್ನಿ ರೆಡಿ ಆಗಿದೆ. ಹೀರೆಕಾಯಿ ಚಟ್ನಿ ಫ್ರೆಂಡ್ಸ್, ಹೀರೆಕಾಯಿ ಸಿಪ್ಪೆಯಿಂದ ಮಾಡಿದ ಚಟ್ನಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡು ರೈಸ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಅಥವಾ ಚಪಾತಿ ಜೊತೆ ಕೂಡ ತಿನ್ಬೋದು ನೀವು, ತುಂಬ ಟೇಸ್ಟಿಯಾಗಿರುತ್ತೆ. ನಾನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದ ತಕ್ಷಣ ಒಂದು ಚಮಚ ಸಾಸಿವೆ, ಒಂದು 10 ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎಲೆ. ಸ್ವಲ್ಪ ಚೆನ್ನಾಗೆ ಸಾಸಿವೆ ಎಲ್ಲ ಸಿಡಿಬೇಕು. ಸಿಡಿದು ರೆಡಿ ಆಗಿದ ತಕ್ಷಣ ನಾವು ಈ ಚಟ್ನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಆ ಮಿಕ್ಸಿ ಬಟ್ಟಲಲ್ಲಿ ಹಾಕ್ಕೊಂಡಿರ್ತೀರಲ್ಲ ಫ್ರೆಂಡ್ಸ್, ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ನೀವು. ಎಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.